ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಅಡ್ಯಾರು ಇದರ ವತಿಯಿಂದ ಇಂದು ಪಾದುಕ ಮತ್ತು ಷಡಾದರ ಪ್ರತಿಷ್ಠೆ ಕಾರ್ಯಕ್ರಮ ಜರುಗಿತು. 700 ವರ್ಷ ಇತಿಹಾಸ ಇರುವ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಅಡಿಯಾರು ಈ ದೇವಾಲಯವು ಶಿವರಾತ್ರಿ ಸಮಯದಲ್ಲಿ 5 ದಿನಗಳ ಕಾಲ ಜಾತ್ರಾ ಮಹೋತ್ಸವ ನಡೆಯಲಿದ್ದು ಬೈದ್ಯಗುತ್ತು ಮನೆತನಕ್ಕೆ ಸೇರಿದ್ದ ದೇವಾಲಯ ಇದಾಗಿದ್ದು ಇಂದು ಈ ಕಾರ್ಯಕ್ರಮದಲ್ಲಿ ಅನಂತ ಪದ್ಮನಾಭ ಉಪಾಧ್ಯಾಯ ಶ್ರೀಹರಿ ಉಪಾಧ್ಯಾಯರವರು ಪಾದುಕಾನ್ಯಾಸ ಮತ್ತು ಷಡಾದರ ಪ್ರತಿಷ್ಠೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಎನ್ ರವಿರಾಜ್ ಶೆಟ್ಟಿ ನಿಟ್ಟೆಗುತ್ತು, ಅಧ್ಯಕ್ಷರು ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಶ್ರೀ ಆರ್ ದಾಮೋದರ್ ಶರ್ಮಾ, ಕ್ಯಾಪ್ಟನ್ ಬ್ರಿಜೇಶ್ ಚೋಟಾ ಲೋಕಸಭಾ ಸದಸ್ಯರು ದಕ್ಷಿಣ ಕನ್ನಡ ಜಿಲ್ಲೆ, ಡಾಕ್ಟರ್ ವೈ ಭರತ್ ಶೆಟ್ಟಿ ಶಾಸಕರು ಮಂಗಳೂರು ವಿಧಾನಸಭಾ ಕ್ಷೇತ್ರ, ಶ್ರೀ ಮಂಜುನಾಥ್ ಭಂಡಾರಿ ಶೆಡ್ಡೆ, ಶ್ರೀ ಬಿ ರಘುನಾಥ್ ಸೋಮಯಾಜಿ, ಶ್ರೀ ಜಿತೇಂದ್ರ ಕೊಟ್ಟಾರಿ, ಶ್ರೀ ಪ್ರಶಾಂತ್ ಸುನೀಲ್ ಈ ಜೀರ್ಣೋದ್ಧಾರ ಕಾರ್ಯಕ್ರಮದ ವೇದಿಕೆ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಕುಂಡಲೀಕೃತ ನಾಗೇಂದ್ರ ಖಂಡೇಂದ್ರಕೃತ ಶೇಖರ ಪಿಂಡೀಕೃತ ಮಹಾವಿಘ್ನ ದುಂಡಿರಾಜ ನಮೋಸ್ತುತೆ ಮಹಾಗಣಪತಯ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಮಹಾಲಿಂಗೇಶ್ವರ ಕ್ಷೇತ್ರ ಅಡ್ಯಾರು, ಅಡ್ಯಾರು ಕ್ಷೇತ್ರದಿಂದ ಇತಿಹಾಸ ಪ್ರತಿಸಿದ್ಧವಾಗಿ ಗ್ರಾಮದೇವರು ಹೇಳುವಂಥ ಆರಾಧನೆ ಪಡ್ತಿರತಕ್ಕಂಥ ಶಕ್ತಿ, ಯೋಗೀಶ್ವರರಿಂದ ಪ್ರತಿಷ್ಠವಾಗಿರತಕ್ಕಂಥ ಕ್ಷೇತ್ರ. ಇತಿಹಾಸವನ್ನು ಹುಡುಕಿದಾಗ ಬಹಳಾರು ವರ್ಷಗಳ ಒಂದು ಪುರಾಣ ಪ್ರಸಿದ್ಧ ಇರತಕ್ಕಂಥದ್ದುಂಟು. ಪ್ರಸಕ್ತವಾಗಿ ಬೈದ್ಯವಗುತ್ತು ಸಂಕಲ್ಪ ಪುಂಜರಿಂದಾಗಿ ಪ್ರತಿಷ್ಠಾಪನೆಗೊಂಡು ಇವತ್ತಿನವರೆಗೂ ಹತ್ತೂರಿನ ಸಮಸ್ತರಿಗೂ ಗ್ರಾಮದೇವರಾಗಿ ಸೇವೆಯನ್ನು ಪಡೆಯುತ್ತಾ ಇರತಕ್ಕಂಥ ಶಕ್ತಿ ಅಂತ ಹೇಳಿದೆವು. ಪ್ರಸಕ್ತವಾಗಿ ಈ ಒಂದು ವರ್ಷದ ಸಾಲಿನಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ಪ್ರಕ್ರಿಯೆಗಳು ಕೈಗೊಂಡಿದ್ದು ಹತ್ತೂರ ಸಮಸ್ತರಿಂದಾಗಿ ಜೀರ್ಣೋದ್ಧಾರವನ್ನು 1 ವರ್ಷದ ಅವಧಿಯಲ್ಲಿ ಶೀಘ್ರಗತಿಯಾಗಿ ಮಾಡಬೇಕೊಳ್ತಕ್ಕಂಥ ಭಕ್ತನ ನಿರ್ಧಾರ ಅಂಥೇಳಿ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಶೈವ ಶಾಕ್ತ ವೈಷ್ಣವಾದಿಗಳನ್ನು ಗ್ರಾಮದೇವರು ಅಂತ ಕರೀತಾರೆ, ಬಾಕಿಯೆಲ್ಲ ಪರಿವಾರ ದೇವತೆಗಳು ಅಂತ ಹೇಳ್ತೇವೆ. ಇಲ್ಲಿಯ ಗ್ರಾಮದೇವರಾಗಿ ಮಹಾಲಿಂಗೇಶ್ವರ ಅಳ್ತಕ್ಕಂಥವನು ಮಹಾಗಣಪತಿಯ ಸಹಿತವಾಗಿ ಆರಾಧಿಸಿಕೊಂಡು ಬಂದಿರತಕ್ಕಂಥ ಶಕ್ತಿ. ಪ್ರತಿ ಹಿಂದೂ ಸಂಸ್ಕಾರದಲ್ಲಿ ನಮ್ಮ ಧಾರ್ಮಿಕ ಹಿಂದೂ ದೇವಾಲಯಗಳಲ್ಲಿ 12 ವರ್ಷಕ್ಕೆ ಒಂದು ಸಾರಿ ಪುನರ್ಪ್ರತಿಷ್ಠಾ ಬ್ರಹ್ಮಕಲಶವನ್ನು ಮಾಡ್ತಕ್ಕಂಥ ವಾಡಿಕೆ ಅಂತಂದರೆ 12 ವರ್ಷಕ್ಕೆ ಒಂದು ಸತಿ ಆ ಕಲಾವೃದ್ಧಿಯನ್ನು ಮಾಡಿ ಪರಿಪೂರ್ಣವಾದಂಥ 14-16 ಕಲೆಗಳನ್ನು ಆ ಬಿಂಬದಲ್ಲಿ ತಂತ್ರಿವರೇಣ್ಯರ ಮುಖಾಂತರವಾಗಿ ಪ್ರತಿಷ್ಠಾಪನೆಗೊಳ್ಳುವಂಥದ್ದು ವಾಡಿಕೆ ಹೇಳ್ತಕ್ಕಂಥದ್ದು. ಈ ಒಂದು ದೇವಸ್ಥಾನ ಅಳ್ತಕ್ಕಂಥದ್ದು ಒಂದು ಮನುಷ್ಯನ ಆಕಾರದ ಮೇಲೆ ನಾವು ಹೇಳುವಂಥದ್ದು ದ್ವಾರ ಏನು ಹೇಳ್ತೇವೆ, ಮುಖ್ಯ ದ್ವಾರದಿಂದಾಗಿ ಗರ್ಭಗುಡಿಯಲ್ಲಿ ಇರತಕ್ಕಂಥ ಒಂದು ಭಾಗಗಳಿಗೆ ಒಬ್ಬ ಪುರುಷನ ಆಕಾರವನ್ನು ಕೊಟ್ಟು ನಿಜವಾಗಿ ಆ ಒಂದು ಆಗಮದಲ್ಲಿ ಬ್ರಹ್ಮಕಲಶವನ್ನು ಮಾಡತಕ್ಕಂಥದ್ದು, ಕಲಾವೃದ್ಧಿಯನ್ನು ಮಾಡುವಂಥದ್ದು, ಆ ಇರತಕ್ಕಂಥ ಕಲಾ ಸಂಕೋಚವನ್ನು ಮಾಡಿ ಪುನಃ ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯಾದಂಥ ಶಾಂತಿ ಪ್ರಕ್ರಿಯೆಗಳನ್ನು ವೃದ್ಧಿ ಕಾರ್ಯಗಳನ್ನು ಮಾಡಿ ತದನಂತರದಲ್ಲಿ ಪುನರ್ಪ್ರತಿಷ್ಠೆ ಅದರ ಜೊತೆಯಲ್ಲಿ ಅಷ್ಟಬಂಧ ಲೇಪನಗಳನ್ನು ಮಾಡ್ತಕ್ಕಂಥದ್ದು ವಾಡಿಕೆ ಹೇಳುವಂಥದ್ದು. 16 ಕಲೆಗಳನ್ನು ಕಲಾವೃದ್ಧಿಯನ್ನು ತಂತ್ರಿವರೇಣ್ಯರ ಮುಖಾಂತರವಾಗಿ ಮಾಡಿದರೆ ಆ ಪರಿಪೂರ್ಣವಾದಂಥ 16 ಕಲೆಗಳು ಆ ಶಕ್ತಿ ಹೇಳ್ತಕ್ಕಂಥ ಬಿಂಬದಲ್ಲಿ ಅಡಕವಾಗಿ ಬರತಕ್ಕಂಥ ಭಕ್ತರಿಗೆ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡುತ್ತೆ. ಮಾನಸಿಕವಾಗಿ, ಶಾರೀರಿಕವಾಗಿ, ಆರ್ಥಿಕವಾಗಿ ಎಲ್ಲ ಊರ ಪರವೂರ ಭಕ್ತರಿಗೆ ರಕ್ಷಣೆಯನ್ನು ಕೊಡುತ್ತೆ ಹೇಳ್ತಕ್ಕಂಥದ್ದು ನಮ್ಮ ನಂಬಿಕೆ ಸತ್ಯ ಕೂಡ. ಅದಕ್ಕೋಸ್ಕರವಾಗಿ ಪ್ರಸಕ್ತ ಅಡ್ಯಾರ್ ಮಹಾಲಿಂಗೇಶ್ವರ ದೇವಸ್ಥಾನ ಅಳತಕ್ಕಂಥದ್ದು ವ್ಯವಸ್ಥಾಪನ ಸಮಿತಿ ಜೀರ್ಣೋದ್ಧಾರ ಸಮಿತಿಯನ್ನು ಒಳಗೊಂಡಿದ್ದು ಬೈದ್ಯ ಉತ್ತ ಮನೆತದವರ ಮುಂದಾಳತ್ವದಲ್ಲಿ ಹತ್ತೂರ ಸಮಸ್ತರ ಸಹಕಾರದಿಂದಾಗಿ ನೂತನವಾದಂಥ ಶಿಲಾಮಯವಾದಂಥ ಭವ್ಯವಾದಂಥ ಒಂದು ದೇವಸ್ಥಾನ ನಿರ್ಮಾಣವಾಗಬೇಕು ಅಳ್ತಕ್ಕಂಥದ್ದು ಭಕ್ತರ ಆಸೆ. ಪುರುಷ ಪ್ರಯತ್ನ, ದೇವತಾ ಅನುಗ್ರಹ ಹೇಳ್ತಕ್ಕಂಥದ್ದಿದ್ದರೆ ಕಾರ್ಯದಲ್ಲಿ ಯಶಸ್ಸು ಸಾಧ್ಯತೆ ಹೇಳ್ತಕ್ಕಂಥದ್ದುಂಟು. ಅದಕ್ಕೋಸ್ಕರವಾಗಿ ವ್ಯವಸ್ಥಾಪನಾ ಸಮಿತಿ ಜೊತೆಯಲ್ಲಿ ಜೀರ್ಣೋದ್ಧಾರ ಸಮಿತಿ ಹೇಳ್ತಕ್ಕಂಥದ್ದು ಹತ್ತೂರ ಪರವೂರ ಮುಖಂಡರ ಸಮ್ಮುಖದಲ್ಲಿ ನೆರವೇರಿದ್ದು ಇವತ್ತಿನ ದಿವಸ ತಂತ್ರಿವರೇಣ್ಯರ ಅದೇ ರೀತಿಯಾಗಿ ಶಿಲ್ಪಿಗಳ ವಿಶ್ವಕರ್ಮರ ಮುಂದಾಳತ್ವದಲ್ಲಿ ಆ ಪಾದುಕಾನ್ಯಾಸ ಶಿಲಾನ್ಯಾಸದ ಜೊತೆಯಲ್ಲಿ ಪಾದುಕಾನ್ಯಾಸ
ನಿಧಿಕುಂಭ ಸ್ಥಾಪನೆ, ಷಡಾಧಾರ ಪ್ರತಿಷ್ಠೆ ಹೇಳುವಂಥ ಪ್ರಕ್ರಿಯೆಗಳು ಪೂರ್ಣಗೊಂಡಿದ್ದು ಭವಿಷ್ಯತ್ ಕಾಲದಲ್ಲಿ ಅತಿ ಶೀಘ್ರವಾಗಿ ಭವ್ಯವಾದಂಥ ಭವನಗಳತ ಒಂದು ಮಂದಿರ ನಿರ್ಮಾಣವಾಗಿ ಬರುವ ಶಿವರಾತ್ರಿಯ ಒಳಗಡೆ ಒಂದು ವರ್ಷದ ಶೀಘ್ರ ಅವಧಿಯಲ್ಲಿ ಪುನರ್ ಪ್ರತಿಷ್ಠೆಯಾಗಿ ಬ್ರಹ್ಮಕಲಶ ಆಗಬೇಕು ಅಂತಕ್ಕಂಥದ್ದು ಎಲ್ಲರೊಂದು ಆಶೆ. ಅದಕ್ಕೆ ಊರ ಪರವೂರ ಹತ್ತೂರ ಸಮಸ್ತರ ತನು ಮನ ಧನ ಅಳತಕ್ಕಂಥದ್ದು ನಮ್ಮ ಪ್ರಯತ್ನ ಕೇವಲ ಇದ್ರಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ತನುಮನ ಧನಗಳು ಸಹಿತವಾಗಿ ಸಹಕಾರ ಅಗತ್ಯತೆ ಇದ್ದು ಅತಿ ಶೀಘ್ರವಾಗಿ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರ ಜೊತೆಯಲ್ಲಿ ಶಕ್ತಿ ಸ್ವರೂಪವಾಗಿ ಪುರುಷ ಎಲ್ಲಿದ್ದಾನೆ ಅಲ್ಲಿ ಪ್ರಕೃತಿ ಇರತ್ತೇಳ್ತಕ್ಕಂಥದ್ದು ಈಶ್ವರ ತತ್ವ ಆಳುವಂಥದ್ದು ಅರ್ಧನಾರೀಶ್ವರ ತತ್ವ ಅಂತ ಹೇಳ್ತೇವೆ. ಈಶ್ವರ ಲಿಂಗದ ಎಡಭಾಗ ಆಳ್ತಕ್ಕಂಥದ್ದು ಪಾರ್ವತಿಗೆ ಮೀಸಲು ಅರ್ಧನಾರೀಶ್ವರ ತತ್ವ ಆಳ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ನೈಋತ್ಯ ಮೂಲೆಯಲ್ಲಿ ಮಹಾಗಣಪತಿ ವಿಘ್ನ ನಿವಾರಕನಾಗಿಯೂ ಅದೇ ರೀತಿಯಾಗಿ ವಾಯುವ್ಯ ಮೂಲೆಯಲ್ಲಿ ಆ ದುರ್ಗಾಂಶವಾದಂಥ ಆ ಒಂದು ಸೌಮ್ಯ ಕಾಳಿಯ ಸ್ವರೂಪದ ಭವ್ಯವಾದಂಥ ನೂತನವಾದಂಥ ಒಂದು ಭವನ ನಿರ್ಮಾಣವಾಗಬೇಕೊಳ್ತಕ್ಕಂಥ ಪ್ರಶ್ನಾ ಮುಖಾಂತರವಾಗಿ ಬಂದಿದೆ. ಪ್ರಧಾನ ದೇವತೆಯಾಗಿ ಗ್ರಾಮದೇವರಾಗಿ ಮಹಾಲಿಂಗೇಶ್ವರ ಆತಕ್ಕಂಥವನು ಒಂದು ವರ್ಷದ ಅವಧಿಯೊಳಗಾಗಿ ಪುನರ್ ಪ್ರತಿಷ್ಠೆಗೊಂಡು ಬ್ರಹ್ಮಕಲಶಾದಿ ಉತ್ಸವಗಳಿಂದ ಪೂರ್ಣವಾಗಿ ಜಾತ್ರಾ ಮಹೋತ್ಸವ ಆಳತಕ್ಕಂಥದ್ದು ನೆರವೇರು ಬೀಳತಕ್ಕಂಥದ್ದು ನಮ್ಮ ಆಶಯ. ಇದಕ್ಕೆ ಭಗವಂತನ ಅನುಗ್ರಹ ತಿಳತಕ್ಕಂಥದ್ದು ನಮಗೆ ಶಕ್ತಿಯಾಗಿ ಭಕ್ತಿಯಾಗಿ ನಮಗೆ ಕೊಟ್ಟು ಬೇಕಾಗಿರ್ತಕ್ಕಂಥ ಎಲ್ಲ ಆರ್ಥಿಕವಾದಂಥ ಹಣಕಾಸಿನ ವ್ಯವಸ್ಥೆ ಆಗಿರ್ಬೋದು, ಸಾಮಗ್ರಿಗಳ ವ್ಯವಸ್ಥೆ ಆಗಿರ್ತಕ್ಕಂಥದ್ದಾಗಿರ್ಬೋದು, ಕರಸೇವಿಕರ ಒಂದು ಕರಸೇವೆ ಆಗಿರತಕ್ಕಂಥದ್ದು ಇವೆಲ್ಲವೂ ಸಹಿತವಾಗಿ ಒಡಗೂಡಿ ಯಾವುದೇ ತೊಂದರೆ ತಾಪತ್ರೆ ಹೇಳ್ತಕ್ಕಂಥದ್ದು ಆ ನಿರ್ಮಾಣ ಕಾರ್ಯದಲ್ಲಿ ಬರದ ಹಾಗೆ ವಿಘ್ನ ನಿವಾರಕ ಅಂತ ಮಹಾಗಣಪತಿ ದೇವರು ನಮಗೆ ಅನುಗ್ರಹತೆಯನ್ನು ಕೊಟ್ಟು ಅತಿ ಶೀಘ್ರವಾಗಿ ಆ ದೇವತಾ ಆರಾಧನೆಯನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಭಕ್ತಿಯನ್ನು ಭಗವಂತ ನಮ್ಮೆಲ್ಲರಿಗೂ ಅನುಗ್ರಹತೆಯನ್ನು ಕೊಟ್ಟು ಅತಿ ಶೀಘ್ರವಾಗಿ ಆ ಬ್ರಹ್ಮಕಲಶೋತ್ಸವ ಆಳತಕ್ಕಂಥದ್ದು ಪರಿಪೂರ್ಣವಾಗುವಂಥ ಒಂದು ಯೋಗವನ್ನು ಯೋಗ್ಯತೆಯನ್ನು ನಮಗೆ ನೀಡಲಿ ಅಂಥೇಳಿ ಆ ಭಗವಂತನಲ್ಲಿ ಬೇಡಿಕೆ. ಓಂ ನಮಃ ಶಿವಾಯ. ಶ್ರೀ ಮಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಅಡ್ಯಾರು ದೇವರ ನೂತನವಾಗಿ ನಿರ್ಮಿಸುವ ಈ ಶಿಲಾನ್ಯಾಸ ಗುಡಿಯ ಪಾದುಕನ್ಯಾಸ ಮತ್ತು ಷಡಾಧಾರ ಪ್ರತಿಷ್ಠೆ ಇವತ್ತು ನಡೆಯಿತು. ಇದರ ಮೊದಲು ಒಂದು ತಿಂಗಳ ಮೊದಲು ಶಿಲಾನ್ಯಾಸ ಆಗಿತ್ತು. ಈ ದೇವಸ್ಥಾನ ಬಂದು ಒಂದು 700 ವರ್ಷದ ಇತಿಹಾಸ ಇದೆ. ನನ್ನ ಅಜ್ಜರಾದ ಶ್ರೀ ಅತ್ತಾವರ ಸಂಕಪ್ಪುಂಜವರು ಈ ದೇವಸ್ಥಾನವನ್ನು ಕಟ್ಟಿಸಿದರು. ಅದು ವರ್ಷಂಪತಿ ಶಿವರಾತ್ರಿ ಟೈಮ್ 5 ದಿವಸದ ಉತ್ಸವ ಈ ದೇವಸ್ಥಾನದಲ್ಲಿ ಜಾತ್ರೆ ನಡೀತಾ ಬಂದು ಯಾವ ಕಾರಣದ ಕೊರೋನಾ ಟೈಮಲ್ಲಿಯೂ ಸಹ ಜಾತ್ರೆ ನಿಲ್ಲಿಲ್ಲ. ಮತ್ತು ಇದು ಅಷ್ಟಮಂಗಳ ಪ್ರಶ್ನೆ ಮಾಡುವಾಗ ಇದರದು ಗರ್ಭಗುಡಿಯೆಲ್ಲ ತೆಗೆದು ಹೊಸ ಗರ್ಭಗುಡಿ ಮಾಡಿ ಹೊಸ ಸುತ್ತುಪಳಿ ತೀರ್ಥಮಂಟಪ ಮಾಡಬೇಕಂತ ಹೇಳಿದರು. ಅದೇ ಥರ ಪ್ರಕಾರ ಇವತ್ತು ಗರ್ಭಗುಡಿಯ ಪಾದಕನ್ಯಾಸ ಮತ್ತು ಷಡಾಧಾರ ಪ್ರತಿಷ್ಠೆಯನ್ನು ಮಾಡಿಸಿದ್ದೇವೆ. ಎಲ್ಲರಿಗೊಂದು ಆಶೆ, ಒಂದು ವರ್ಷದಲ್ಲಿ ಇದು ದೇವಸ್ಥಾನವು ಹೊಸ ನಿರ್ಮಾಣ ಆಗಿ ಒಂದು ವರ್ಷದೊಳಗೆ ಮುಗಿಬೇಕಂತ ಎಲ್ಲರದು ಆಸೆ, ಬರುವ ಶಿವರಾತ್ರಿ ಒಳಗೆ ಆಗಬೇಕಂತ ಎಲ್ಲರದು ಆಸೆ. ನಮಗೆ ಮಾಡುವ ಶಕ್ತಿ ಕೊಟ್ಟು ಅದನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಳ್ಳಿ ಅಂತ ಕೇಳಿಕೊಳ್ಳಿ. ಚಾನೆಲ್ 9 ದೃಶ್ಯ ಮಾಧ್ಯಮದ ಎಲ್ಲ ವೀಕ್ಷಕ ಬಂಧುಗಳಿಗೆ ಸ್ನೇಹಪೂರ್ವಕ ನಮನಗಳು. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಅಡ್ಯಾರು ಇದೊಂದು ಸುಮಾರು 700 ವರ್ಷಗಳ ಇತಿಹಾಸವುಳ್ಳಂಥ ಒಂದು ಪವಿತ್ರವಾದ ಕ್ಷೇತ್ರ. ಸುಮಾರು 700 ವರ್ಷಗಳ ಹಿಂದೆ ಅಡ್ಯಾರು ಗ್ರಾಮದ ಪ್ರತಿಷ್ಠಿತ ವೈದ್ಯವಗುತ್ತು ಎಂಬ ಮನೆತನಕ್ಕೆ ವೃದ್ಧ ಬ್ರಾಹ್ಮಣರೊಬ್ಬರು ಬಂದು ನನಗೆ ಪೂಜೆಗಾಗಿ ಒಂದು ದೇವಸ್ಥಾನ ಹಾಗೂ ಭಿಕ್ಷೆಗಾಗಿ ಒಂದು ಬ್ರಾಹ್ಮಣ ಮನೆ ಬೇಕಾಗಿದೆ ಎಂದು ತಿಳಿಸಿದಾಗ ಆ ಮನೆ ಯಜಮಾನರು ಈ ದೇವಸ್ಥಾನದ ಈ ಗ್ರಾಮದಲ್ಲಿ ದೇವಸ್ಥಾನ ಇಲ್ಲ, ಆದರೆ ಬ್ರಾಹ್ಮಣರ ಮನೆಯಾದ ವ್ಯವಸ್ಥೆಯನ್ನು ಮಾಡಬಹುದು ಎಂಬ ಅಳಲನ್ನು ತೋಡಿಕೊಂಡಾಗ ಆ ಬ್ರಾಹ್ಮಣೋತ್ತಮರು, ನಾನು ನದಿಯಲ್ಲಿ ಸ್ನಾನ ಮಾಡಿ ಬರ್ತೇನೆ, ನೀವು ನಿಮ್ಮ ಮನೆ ಎದುರುಗಡೆಯಿರುವಂಥ ಎತ್ತರದ ಪ್ರದೇಶಕ್ಕೆ ಹೋಗಿ ನೋಡಿ, ಅಲ್ಲಿ ಏನಾದರೂ ನಿಮಗೆ ಒಂದು ದೇವರ ಸಾನ್ನಿಧ್ಯ ಗೋಚರಿಸಬಹುದು ಎಂಬ ಮಾತನ್ನು ಹೇಳಿ ಸ್ನಾನ ಮಾಡಲು ನಿರ್ಗಮಿಸಿದರಂತೆ. ಅದೇ ರೀತಿ ಆ ಬ್ರಾಹ್ಮಣೋತ್ತಪರ ಮಾತನ್ನು ಕೇಳಿ ಆ ಮನೆಯ ಯಜಮಾನರು ಎದುರಿನ ಎತ್ತರವಾದ ಪ್ರದೇಶಕ್ಕೆ ಬಂದು ನೋಡಿದಾಗ ಬಹಳ ಆಶ್ಚರ್ಯ ಅವರಿಗೆ ಕಾದಿತ್ತು. ಆಗ ತಾನೇ ಪೂಜೆಯನ್ನು ಮುಗಿಸಿದಂಥ ಒಂದು ಶಿವಲಿಂಗ ಅವರಿಗೆ ಗೋಚರಿಸಿತು. ಆದರೆ ಸ್ನಾನಕ್ಕೆಂದು ಹೋದಂತಹ ಬ್ರಾಹ್ಮಣರು ವಾಪಸ್ಸು ಹಿಂತಿರುಗಲೇ ಇಲ್ಲ. ಅನಂತರ ಆ ಯಜಮಾನರು ಅಲ್ಲಿ ಒಂದು ತಾತ್ಕಾಲಿಕವಾದ ಚಪ್ಪರವನ್ನು ನಿರ್ಮಿಸಿ ಆ ದೇವರಿಗೆ ಪೂಜೆಯನ್ನು ಪ್ರಾರಂಭ ಮಾಡಿದರು. ಕಾಲಕ್ರಮೇಣ ವೈದ್ಯೋಗುತ ಮನೆತನದ ಸಂಕುಮುಂಜರ ಎಂಬ ಯಜಮಾನರು ಊರ ಪರವೂರಿನ ಭಕ್ತಾದಿಗಳನ್ನು ಸೇರಿಸಿ ಆ ಪ್ರದೇಶದಲ್ಲಿ ಒಂದು ಸುಂದರವಾದ ದೇವಸ್ಥಾನವನ್ನು ನಿರ್ಮಿಸಿದರು. ಅದು ಆ ಗ್ರಾಮದ ಒಡೆಯ ಮಹಾಲಿಂಗೇಶ್ವರ ಮಹಾಗಣಪತಿ ಎಂಬ ಕ್ಷೇತ್ರದ ಹೆಸರಿನಲ್ಲಿ ಪ್ರಸಿದ್ಧವಾಯಿತು. ತದನಂತರ ಪ್ರತಿ ವರ್ಷ ಶಿವರಾತ್ರಿಯ 5 ದಿವಸ ಕಾಲ
ಒಂದು ರಥೋತ್ಸವ ಹಾಗೂ ವಾರ್ಷಿಕ ಜಾತ್ರೆ ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಇದೀಗ ಈ ದೇವಸ್ಥಾನದ ಸುತ್ತುಪೌಳಿ ತುಂಬ ಜೀರ್ಣಾವಸ್ಥೆಯಲ್ಲಿದ್ದು ಅದನ್ನು ಜೀರ್ಣೋದ್ಧಾರ ಮಾಡುವಂಥ ಒಂದು ಸಂಕಲ್ಪವನ್ನು ಮಾಡಿದಾಗ ಪ್ರಶ್ನಚಿಂತನೆಯಲ್ಲಿ ಕಂಡುಬಂದಂಥ ವಿಚಾರ ಸುತ್ತುಪೌಳಿಯ ಜೊತೆಗೆ ದೇವರ ಗರ್ಭಗುಡಿ ಕೂಡ ನೂತನವಾಗಿ ನಿರ್ಮಾಣವಾಗಬೇಕು, ಅದರ ಜೊತೆಯಲ್ಲಿ ಮಹಾಗಣಪತಿ ದೇವರ ಸಾನ್ನಿಧ್ಯದ ಜೊತೆಗೆ ಅಲ್ಲಿ ಒಂದು ದೈವಿ ಸಾನ್ನಿ ದೇವಿಯ ಒಂದು ಸಾನ್ನಿಧ್ಯ ಕೂಡ ಗೋಚರವಾಗಿದೆ. ಆ ದೇವಿಗೆ ಕೂಡ ಒಂದು ಕಾಳಿ ಸ್ವರೂಪದಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಬೇಕೆಂಬ ಚಿಂತನೆಯ ಮುಖಾಂತರವಾಗಿ ತಿಳಿದು ಬಂದ ಕಾರಣ ಊರ ಪರವೂರ ಭಕ್ತಾದಿಗಳೆಲ್ಲ ಸೇರಿ ಒಂದು ಸುಂದರ ದೇವಾಲಯವನ್ನು ನಿರ್ಮಾಣ ಮಾಡುವಂಥ ಸಂಕಲ್ಪವನ್ನು ಮಾಡಿದ್ದೇವೆ. ಸುಮಾರು 4.5 ಕೋಟಿ ವೆಚ್ಚದಲ್ಲಿ ಈ ಒಂದು ದೇವಸ್ಥಾನ ಪುನರ್ನಿರ್ಮಾಣವಾಗ್ತಾ ಇದೆ. ಇದೀಗ ಇವತ್ತಿನ ದಿನ ಈ ಕ್ಷೇತ್ರದ ಪಾದುಕಾನ್ಯಾಸ ಮತ್ತು ಷಡಾಧಾರ ಧಾರ್ಮಿಕ ಕಾರ್ಯಕ್ರಮ ಕ್ಷೇತ್ರದ ತಂತ್ರಿಗಳಾದಂತಹ ಶ್ರೀ ಅನಂತ ಪದ್ಮನಾಭ ಉಪಾಧ್ಯಾಯ ಮತ್ತು ಶ್ರೀಹರಿ ಉಪಾಧ್ಯಾಯ ಇವರ ನೇತೃತ್ವದಲ್ಲಿ ಬಹಳ ಶ್ರದ್ಧಾಪೂರ್ವಕವಾಗಿ ನಡೆದು ಬಂದಿದೆ. ಸುಮಾರು 1,000 ತನಕ ಭಕ್ತಾದಿಗಳು ಸೇರಿ ಈ ಒಂದು ಧಾರ್ಮಿಕ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ.